ಹಾಯ್ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದ್ಯಾವುದಪ್ಪ ಅಂದರೆ ಸ್ಪೆಷಲ್ಲಾಗಿ ಗೋಬಿ ಪಕೋಡಾನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭ ಈ ರುಚಿನ ನೀವು ಒಂದು ಸಾರಿ ಟೇಸ್ಟ್ ಮಾಡಿದರೆ ಗೋಬಿ ಮಂಚೂರಿ ತಿನ್ನೋಕೆ ಹೋಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಫಸ್ಟು ನಾನು ಒಂದು ಪಾತ್ರೆಗೆ ನೋಡಿ ಒಂದು ಮೀಡಿಯಮ್ ಸೈಜ್ ಗೋಬಿನ ಈ ಥರ ಎಲ್ಲ ಪೀಸ್ ಪೀಸ್ ಮಾಡಿ ಚೆನ್ನಾಗಿ ಉಪ್ಪು ನೀರಲ್ಲಿ ವಾಶ್ ಮಾಡಿಕೊಂಡಾದಮೇಲೆ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಲೋಟ ಮೀಡಿಯಮ್ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ಒಂದು ಇಂಚಷ್ಟು ಶುಂಠಿನ ತುರಿದು ಇದ್ದೀನಿ ನೆಕ್ಸ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಜೀರಾ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಅದಾದಮೇಲೆ ಒಂದು ಚಮಚ ಕಾರ್ನ್ ಇಲ್ಲ ಅಂದರೆ ಒಂದು ಚಮಚ ಹಿಟ್ಟು ಸೇರಿಸ್ಕೋಬೋದು ಅದರ ಬದಲಾಗಿ ಅದಾದಮೇಲೆ ಫುಡ್ ಕಲರ್ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆರೆಂಜ್ ಕಲರ್ ಸೇರಿಸಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅದಾದಮೇಲೆ ಅರ್ಧ ಚಮಚ ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಎಲ್ಲ ಇಂಗ್ರೀಡಿಯಂಟ್ಸ್ನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರವೆ ಗೋಬಿಗೆ ಚೆನ್ನಾಗಿ ಅಂಟ್ಕೋಬೇಕು ಅಲ್ಲಿವರೆಗೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ನೀರು ಚಿಮ್ಸಿ ಚಿಮ್ಸಿ ಈ ಥರ ಗೋಬಿನ ಮಿಕ್ಸ್ ಇದ್ದೀನಿ ರವೆ ಜೊತೆ ನೀರು ನೋಡ್ಕೊಂಡು ನೋಡ್ಕೊಂಡು ಸೇರಿಸ್ಕೋಬೇಕು ಒಂದೇ ಸಾರಿ ಸೇರಿಸ್ಕೊಂಡ್ಬಿಟ್ರೆ ನೀರು ನೀರಾಗುತ್ತೆ ಮತ್ತು ರವೆ ಗೋಬಿ ಎರಡೂ ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಯ್ತು ನಾನು ಎಲ್ಲ ಇಂಗ್ರೀಡಿಯಂಟ್ಸು ಗೋಬಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಸಂಜೆ ಟೈಮ್ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಕೇವಲ ಹತ್ತೇ ನಿಮಿಷದಲ್ಲಿ ಈ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ನೋಡಿ ನಾನು ಯೂಸ್ ಮಾಡ್ತಾ ಇರೋದು ಶೇಂಗಾ ಎಣ್ಣೆ ಹಾಗಾಗಿ ನಿಮಗೆ ಕಲರ್ ಚೇಂಜ್ ಅನ್ನಿಸ್ತಿರ್ಬೋದು ಎಣ್ಣೆ ಚೆನ್ನಾಗಿ ಮೇಲೆ ನಾನು ಮೀಡಿಯಮ್ ಊರಿಲಿ ಗೋಬಿನ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಎಂಟು ನಿಮಿಷ ಟೈಮ್ ಬೇಕೇ ಬೇಕು ಇದು ಎಲ್ಲ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ನೀವು ಮನೆಯಲ್ಲೇ ಮಾಡ್ಕೊಂಬಿಟ್ರೆ ಗೋಬಿ ಮಂಚೂರಿ ಕೂಡ ನಿಮಗೆ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ದಿಢೀರಂತ ಆಗುತ್ತೆ ಸೊ ನೋಡಿ ಈಗ ಚೆನ್ನಾಗಿ ಮೀಡಿಯಮ್ ಊರಿಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಗೋಬಿಗೆ ಏನು ರವೆ ಹಚ್ಚಿದ್ದೀವಲ್ಲ ಮೇಲ್ಗಡೆ ಆ ಕೋಟಿಂಗ್ ಫುಲ್ ಇದಾಗಬೇಕು ಒಂಥರ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ನಾನು ಡೀಪಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಚಳಿ ಮಳೆಗೆ ಸಂಜೆ ಟೈಮ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಂಥ ಟೈಮಲ್ಲಿ ದಿಢೀರಂಥ ಈ ಸ್ನ್ಯಾಕ್ಸ್ನ ಮಾಡ್ಕೊಬೋದು ಜೊತೆಗೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗಿಯೂ ಕೂಡ ಇರುತ್ತೆ ನೋಡಿ ಒಳ್ಳೆ ಹದ ಬಂದಿದೆ ಕ್ರಿಸ್ಪಿಯಾಗಿವೆ ಗೋಬಿ ಎಲ್ಲ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನಮ್ಮ ರುಚಿ ರುಚಿಯಾದ ಗೋಬಿ ಪಕೋಡ ರೆಡಿ ಆದಂಗೆ ನೋಡಿ ಈ ಥರ ಬಂದಿವೆ ಇಷ್ಟು ಕಲರ್ ಚೇಂಜ್ ಆಗಬೇಕು ಅದಾದಮೇಲೆ ನಾನು ಈಗ ಅಚ್ಕಾರದ ಪುಡಿ ಸೇರಿಸಿರಲಿಲ್ಲ ಗೋಬಿ ಪಕೋಡ ಮಾಡಬೇಕಾದ್ರೆ ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಖಾರ ಖಾರವಾಗಿ ಬೇಕು ಅಂಥವರು ನೀವು ಈ ಥರ ಅಚ್ಕಾರದ ಪುಡಿ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಖಾರ ಖಾರವಾಗಿರುತ್ತೆ ಸೊ ಅದೇ ಮೆಥಡಲ್ಲಿ ನಾನು ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಖಾರ ಬೇಕು ಅನಿಸಿದ್ರೆ ಇನ್ನೂ ಒಂದು ಚಮಚಾದಷ್ಟು ಅಚ್ಕಲ್ ಪುಡಿನ ಸೇರಿಸ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಮನೇಲಿ ಒಂದು ಗೋಬಿ ಇದ್ದರೆ ಸಾಕು ಈ ರುಚಿಯಾದ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಏನು ಇಂಗ್ರೀಡಿಯಂಟ್ಸ್ ನೀವು ಎಕ್ಸ್ಟ್ರಾ ಹೊರಗಡೆಯಿಂದ ತರೋ ಅವಶ್ಯಕತೆನೇ ಇಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಈ ದಿಢೀರಾಗಿರುವಂಥ ಕುರ್ಕುರು ಆಗಿರುವಂತಹ ಗೋಬಿ ಪಕೋಡನ ರೆಡಿ ಮಾಡ್ಕೋಬೋದು ಸೊ ಫೈನಲ್ ಆಗಿ ನೋಡಿ ಎರಡನೇ ಬ್ಯಾಚ್ ಕೂಡ ರೆಡಿ ಆಯಿತು ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿದರೆ ಈ ರುಚಿ ಮರೆಯೋಕೆ ಸಾಧ್ಯವೇ ಇಲ್ಲ ಪದೇ ಪದೇ ಮಾಡ್ತಾನೆ ಇರ್ತೀರ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಇವತ್ತಿನ ಸ್ಪೆಷಲ್ ರುಚಿ ರುಚಿಯಾದ ಕುರುಮ್ ಕುರುಮ್ ದಿಢೀರ್ ಗೋಬಿ ಪಕೋಡ ಯಾವ ರೀತಿ ಮಾಡ್ಬೋದು ಅಂತ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ